ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಹಾಗೂ ಜಿಲ್ಲಾ ಯುವ ಪರಿಷತ್ ಮಂಡ್ಯ, ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕ ವತಿಯಿಂದ ನಾಗಮಂಗಲದಲ್ಲಿ ಜಿಲ್ಲಾ ಮಟ್ಟದ ಯುವಜನ ಮೇಳ ನಡೆಯಿತು. ನಾಗಮಂಗಲ ತಾಲೂಕಿನ ಕದಬಹಳ್ಳಿಯಲ್ಲಿ ನಡೆದ ಯುವ ಜನ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಯುವ ಪೀಳಿಗೆಗೆ ಉದ್ಯೋಗ ಸೃಷ್ಟಿಸುವುದು ನನ್ನ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಲ್ಪ ಸಮಯಾವಕಾಶ ನೀಡಿ ಎಂದು ಕೋರಿದ್ರು. ಈಗಾಗಲೇ ನಾಗಮಂಗಲದಲ್ಲಿ 1000 ಎಕರೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ಕಡೆ ಕಾರ್ಯೋನ್ಮುಖವಾಗಿದ್ದೇನೆ. ಯುವಕರನ್ನ ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆಗೆ ಕೈಗಾರಿಕೆ ಸ್ಥಾಪಿಸುವ ಯೋಜನೆ ಪರಿಹಾರ ನೀಡಲಿದೆ, ಅದಕ್ಕಾಗಿ ಸ್ವಲ್ಪ ಸಮಯಾವಕಾಶ ಕೊಟ್ಟು ಕಾಯಿರಿ ಎಂದು ಹೇಳಿದರು. ಹಾಗೂ ಕಣ್ಮರೆಯಾಗುತ್ತಿರುವ ಗ್ರಾಮೀಣ ಕ್ರೀಡೆ ಮತ್ತು ಕಲೆಗಳ ಉಳಿವಿಗೆ ಇಂತಹ ಯುವಜನ ಮೇಳಗಳ ಆಯೋಜನೆ ಅತ್ಯಗತ್ಯ ಎಂದರು. ಅದಕ್ಕೋಸ್ಕರ ಈ ಭಾಗದಲ್ಲಿ ಎಲ್ಲ ರೀತಿಯ ಕೈಗಾರಿಕೆಗಳನ್ನು ತರಬೇಕು ಅಂತಕ್ಕಂತ ದೃಷ್ಟಿ ಇದೆ. ಖಂಡಿತ ಇದಕ್ಕೆಲ್ಲ ನಮ್ಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಖಂಡಿತವಾಗಿದೆ. ಕಾರಣ ನಮ್ಮ ತಾಲೂಕಿನಿಂದ ಸುಮಾರು 1000 ಮಂದಿ ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಹಲವಾರು ಕಾರ್ಯಗಳಿಗೆ ವಲಸೆ ಹೋಗ್ತಾ ಇದೆ. ಕೆಲಸಕ್ಕೋಸ್ಕರ ಅವ್ರಿಗೆಲ್ರಿಗೂ ಸಹ ನಮ್ಮ ಕ್ಷೇತ್ರದಲ್ಲೇ ಕೆಲಸವನ್ನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು 1000 ಎಕರೆನಲ್ಲಿ ಇಲ್ಲಿ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿಕೊಂಡು ಕಾರ್ಯೋನ್ಮುಖನಾಗಿದ್ದೇವೆ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ, ನಿಮ್ಮ ನಂಬಿಕೆಯನ್ನ ಖಂಡಿತ ಉಳಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ನಿರ್ಮಲಾನಂದ ಸ್ವಾಮೀಜಿಗಳು ದೇಶದ ಪ್ರಗತಿಗೆ ಯುವ ಶಕ್ತಿಯ ಸದ್ಬಳಕೆಯಾಗಬೇಕು ಎಂದರು. ಹಾಗಾಗಿ ಸ್ವಾಮಿ ವಿವೇಕಾನಂದರ ನೆನಪಿಸುವ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಇದೇ ಗಳಿಗೆಯಲ್ಲಿ ನಡೆದಾಡುವ ದೇವರಿಂದೇ ಪ್ರಸಿದ್ಧರಾಗಿರ್ತಕ್ಕಂತ 111 ಸಂವತ್ಸರಗಳನ್ನು ಈಡೆಯಲ್ಲಿ ಸವಿಸಿ ಮೊನ್ನೆ ಮೊನ್ನೆ ತಾನೇ ದೇಹವನ್ನು ಬಿಟ್ಟು ಹೋದಂತ ಕೆಲವರು ಕೇಳ್ತಾರೆ. ಶಿವಕುಮಾರ ಸ್ವಾಮಿಗಳು ಹೊರಟೋಗ್ಬಿಟ್ರಂತೆ, ಬಾಲಗಂಗಾಧರ ಸ್ವಾಮಿಗಳು ಹೊರಟೋಗ್ಬಿಟ್ರಂತೆ. ಹೌದಪ್ಪ, ದೇಹ ಹೋಗಿದೆ. ದೇಹ ಹೋದ್ರೆ ಅವ್ರು ಹೋದ್ರು ಅಂತ ಹೆಂಗೆ ಹೇಳ್ತೀರಿ? ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದದ್ದು ಏನೋ ದೇಹ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಪ್ರಕಾಶ್, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಂದೀಶ್, ತಹಶೀಲ್ದಾರ್ ಎಂವಿ ರೂಪಾ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಂಆರ್ ಅನಂತರಾಜು ಸೇರಿದಂತೆ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು.